ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸ್ನೇಹಿತರೆ, ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಳ್ಳೆಯದೊಂದು, ಈ ತಲೆ ಕೂದಲು ಬೆಳ್ಳಗಾಗಿರುತ್ತಲ್ಲ ಅಂಥವರಿಗೆ ಕಪ್ಪು ಬಣ್ಣ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ಫೋನ್ ಮಾಡಿ ಮಾಡಿ ಕೇಳ್ತಾಯಿದ್ರು, ಮೆಸೇಜ್ ಹಾಕ್ತಾಯಿದ್ರು, ಯಾವುದೇ ಅಲರ್ಜಿ ಆಗದಿರೋ ಅಂಥ, ಸೈಡ್ ಎಫೆಕ್ಟ್ಗಳು ಇಲ್ದಿರೋ ಅಂಥ, ಮನೆಯಲ್ಲೇ ಇರೋ ಅಂಥ ಪದಾರ್ಥಗಳನ್ನು ಸೇರಿಸಿ ಹರ್ಬಲ್ ಆಗಿ, ಅಂದರೆ ಆಯುರ್ವೇದದಲ್ಲಿ ಏನು ಮನೆಯಲ್ಲಿರುವಂಥ ಪದಾರ್ಥ ಅದು ಇದು ಸೇರಿಸಿ ಒಂದು ಬಣ್ಣ ಮಾಡೋದು ತೋರಿಸಿ, ಹೇರ್ ಡೈ ಮಾಡಿ ತೋರಿಸಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಇದರಲ್ಲಿ ಕಪ್ಪು ಬಣ್ಣ ಮಾಡಿ ತೋರಿಸ್ತೀನಿ. ಆರಾಮಾಗಿ ನಿಶ್ಚಿಂತೆಯಾಗಿ ನೀವು ಹಚ್ಕೊಳ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಗಳಿಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮೆಂತೆ, ಕರಿಬೇವಿನ ಸೊಪ್ಪು, ಕಲೊಂಜಿ, ಆಮೇಲೆ ಅಲೆವೆರಾ, ಅಲ್ಲಿ ಇನ್ನೊಂದು ಪದಾರ್ಥ ಇದೆ, ಇದು ನೋಡಿ, ಕಲೊಂಜಿ. ಇದು ಕಲೊಂಜಿ, ಈಗಿನ ಜನ್ರೇಷನ್ನಿಗೆ ಎಲ್ಲ ಕಲೊಂಜಿ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಕೇಳಿದರೆ ಹೇಳ್ತಾರೆ. ಆಮೇಲೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಗಳಿಲ್ಲ. ಆಮೇಲೆ ಇದು ಒಂದು ಸ್ಪೆಷಲ್ ಆಗಿರೋಂಥದ್ದು ಅಂದರೆ, ಇದು ಮತ್ತಿ ಮರದ ಒಂದು ಚಕ್ಕೆ. ಮತ್ತಿ ಮರ ಅಂದರೆ ಯಾರಾದರೂ ತೋರಿಸ್ತಾರೆ, ಮತ್ತಿ ಮರ ಎಲ್ಲ ಇರುತ್ತೆ, ಅದು ಮತ್ತಿ ಮರ ಯಾವುದು ಅಂತ ಪರಿಚಯ ಹಿಡಿಬೇಕಷ್ಟೇ, ಅದರ ಚಕ್ಕೆ ಇದು. ಇದು ಕರಿಬೇವು. ಈಗ ಇದನ್ನೇನು ಮಾಡಬೇಕು ಅಂದರೆ, ನಾವು ಇದು ಕರಿಬೇವಿನ ಸೊಪ್ಪದಲ್ಲಿ ಎಷ್ಟೊಂದು ಪ್ರೋಟೀನ್ ಅಂಶ ಇದೆ, ತಲೆಗೆ ಕೂದಲಿಗೆ ಎಷ್ಟೊಂದು ಪ್ರೋಟೀನ್ ಸಿಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಈಗ ನಾವೇನು ಮಾಡಬೇಕು, ಎರಡೆರಡು ಗಂಟೆ ಮುಂಚೆ ನೆನೆಸಿದ್ದೀನಿ ಯಾವುದನ್ನು, ಮೆಂತ್ಯನ ಕಲೊಂಜಿನ ಎರಡೆರಡು ಗಂಟೆ ಮುಂಚೆ ನೆನೆಸ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ. ಈಗ ಮೆಂತ್ಯ ಸೋಸ್ಕೊಂಡಿದ್ದೀನಿ. ಆ ನೀರು ಹಾಗೆ ಇಟ್ಕೊಳ್ಬೇಕು, ಮೆಂತ್ಯ ಸೋಸ್ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಒಂದು ಮೆಂತ್ಯ ಎರಡು ಚಮಚ ಹಾಕಿದ್ದೀನಿ, ಇದು ಒಂದೂವರೆ ಚಮಚ. ಕ್ವಾಂಟಿಟೀಸ್ ಅನುಸಾರವಾಗಿ ಈ ನೀರು ಚೆಲ್ಲೋದೇನು ಬೇಡ, ಹಾಗೆ ಪಕ್ಕದಲ್ಲಿ ಇಟ್ಕೊಂಡಿರಿ. ತಮ್ಮ ತಮ್ಮ ಕೂದಲುಗಳು ಎಷ್ಟೆಷ್ಟು ಉದ್ದ ಇದೆ ತಲೆ ಕೂದಲು ಅನ್ನೋದ್ರ ಮೇಲೆ ನಾನು ಇದು ಮಾಡಿ ಇಟ್ಕೊಳ್ಬೋದು. ಹಾಗಾಗಿ ಏನು ಒಂದು ಸರಿ ಮಾಡಿದ ತಕ್ಷಣ ಖಾಲಿ ಮಾಡಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಈಗ ನೋಡಿ, ನಾನು ಮೆಂತ್ಯ ಹಾಕ್ತಾ ಇದ್ದೀನಿ ಜಾರ್ಗೆ. ಆಮೇಲೆ ಹಾಗೆ ಕಲೊಂಜಿ ಕೂಡ ಹಾಕ್ಕೊಂಬಿಡೋಣ. ಕಲೊಂಜಿ ಕೂಡ ಹಾಕಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಈಗ ಇದು ಇದ್ರ ಜೊತೆಗೆ ಆ ಚಕ್ಕೆ ಕೂಡ ಹಾಕಬೇಕಾಗುತ್ತೆ. ಚಕ್ಕೆ ಕೂಡ ಹಾಕಬೇಕಾಗುತ್ತೆ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಮೆಂತ್ಯ ಕೂಡ ತುಂಬ ಒಳ್ಳೆಯದು. ಕೂದಲೆಲ್ಲ ಸಿಲ್ಕಿ ಸಿಲ್ಕಿ ಆಗುತ್ತೆ, ಮೆಂತ್ಯ ಕೂಡ ಕಪ್ಪಾಗುತ್ತೆ, ಕೂದಲು ಕಪ್ಪಾಗುತ್ತೆ. ಈಗ ನಾನು ಚಕ್ಕೆ ತೊಗೊಳ್ತಾ ಇದ್ದೀನಿ. ಇಷ್ಟು ಚಕ್ಕೆ ತೊಗೊಳ್ಳಿ ಫಸ್ಟು, ಈ ಕ್ವಾಂಟಿಟಿಗೆ ಇಷ್ಟು ಚಕ್ಕೆ ತೊಗೊಂಡು ಹಾಕಿದಾಯ್ತು. ನೋಡಲಿ ಕೆಂಪಾಗಿದೆ ಅಂತ ಅಂದ್ಕೊಳ್ಬೇಡಿ, ಇದೇನು ಕೆಂಪಾಗ್ಬಿಡುತ್ತೇನೋ ಅಂತ. ಇಲ್ಲ, ಮೆಂತ್ಯ ಇದು ಮತ್ತಿ ಮರದ ಚಕ್ಕೆ, ಕೂದಲು ಕಪ್ಪಾಗಲಿಕ್ಕೆ ಒಳ್ಳೆಯದದು. ಈಗ ಅದೇ ನೀರನ್ನು ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೋಡಿ, ಮಿಕ್ಸಿ ಆಗಿದೆ. ಇದನ್ನೀಗ ನಾವು ಒಂದು ಬೌಲಿಗೆ ತಕ್ಕೊಳ್ಳೋಣ. ಒಂದು ಕ್ಲೀನಾಗಿ ನಾವು ಮತ್ತಿ ಮರ ಚೆನ್ನಾಗಿ ಆ ಕಡೆ ಈ ಕಡೆ ಬೆಳೆದ್ಬಿಟ್ಟಿದೆ ಅಂತ ಏನಾದ್ರು ಕಡಿಯೋಕ್ಕೆ ಹೋದರೆ ಕಡ್ದವಾಗ ರೆಂಬೆ ಹಿಡ್ಕೊಂಡು ಕಡ್ದಿರ್ತೀವಲ್ಲ, ಕೈಯೆಲ್ಲ ಕಪ್ಪಾಗಿರುತ್ತದೆ. ಈಗ ನಾನಿದ ಒಂದು ಕಬ್ಬಿಣದ ಬಾಣಲಿ ಬೇಕು. ಕಬ್ಬಿಣದ ಬಾಣಲಿ ಇಲ್ಲ ನನ್ನ ಹತ್ರ, ಹಾಗಾಗಿ ನನಗೆ ಕಬ್ಬಿಣದ ಹೆಂಚಿದೆ. ಇದು ಮಧ್ಯದಲ್ಲಿ ಹೊಂಡ ಇದೆ, ಆಳ ಇದೆ ಒಂಥರ, ಆ ಕಡೆ ಹೊಂಡ ಥರ ಇದೆ. ಹಾಗಾಗಿ ಇದರಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ. ಕಬ್ಬಿಣದ ಐಟಮೇ ಬೇಕು ಅದಕ್ಕೆ, ಅದಕ್ಕೆ ಹಾಕ್ಕೊಳ್ಳೋಣ ಕೆಳಗಡೆಗೆ. ಅದಕ್ಕೆಲ್ಲ ತೊಗೊಳ್ತಾ ಇದ್ದೀನಿ ನಾನೀಗ. ನಿಮ್ಮಲ್ಲಿ ಕಬ್ಬಿಣದ ಬಾಣಲಿ ಏನಾದ್ರು ಇತ್ತು ಅಂದರೆ ಕಬ್ಬಿಣದ ಬಾಣಲಿ ತಗೊಳ್ಳಿ. ಇದೇ ನೀರನ್ನು ಉಪಯೋಗಿಸಿ, ಅಕಸ್ಮಾತ್ ನೀರು ಸಾಕಾಗಲಿಲ್ಲ ಅಂದರೆ ಬೇರೆ ನೀರು ಉಪಯೋಗಿಸ್ಕೋಬೋದು. ಇದು ಹಚ್ಚೋದ್ರಿಂದ ನಿಮಗೆ ಏಕ್ದಮ್ ಒಂದೇ ಸರಿ ಕಪ್ಪಾಗುತ್ತೆ ಅಂತ ನಾನೇನು ಹೇಳಲ್ಲ, ವಾರಕ್ಕೆ 3 ಬಾರಿ ಅಂತೂ ಹಚ್ಚಬೇಕಾಗತ್ತೆ. ನೋಡಿ ಅದು ಕಲರ್, ನಿಮ್ಮ ಮಾಡ್ತಾ ನೋಡಿ ಅದು ಯಾವ ಕಲರ್ ಆಗುತ್ತದು, ಹಚ್ಚಕ್ಕೆ ನಿಮಗೆ ಗೊತ್ತಾಗುತ್ತದು. ಏನೇನು ಹಾಕಬೇಕು ನಿಮಗೆ ಈ ಪದಾರ್ಥಗಳನ್ನ, ನಿಮಗೆ ಯಾವ ಒಂದು ಇದು ಕೂಡ ಸೈಡ್ ಎಫೆಕ್ಟ್ಗಳಿರಲ್ಲ. ಆಮೇಲೆ ಕೂದಲು ಕೂಡ ದಟ್ಟವಾಗಿ ಬೆಳೆಯೋಕ್ಕೂ ಸಹಕಾರ ಆಗುತ್ತೆ, ಸಿಲ್ಕಿ ಸಿಲ್ಕಿ ಆಗೋಕ್ಕೂ ಸಹಕಾರ ಆಗುತ್ತೆ. ನೀವು ಒಮ್ಮೆ ಹಚ್ಚಿ ನೋಡಿದರೆ ಅದ್ರ ಗೊತ್ತಾಗುತ್ತೆ. ನಾನು ಮಾಡ್ತೀನಿ, ತೋರಿಸ್ತೀನಿ ರೀ, ಪೂರ ನೋಡಿ ಸ್ನೇಹಿತರೆ. ಆಮೇಲೆ ಇದಕ್ಕೀಗ ನಾವು ಅಲೋವೆರಾ ಹಾಕೋಣ. ಅಲೋವೆರಾ ಒಂದು ಪೀಸ್ ತೊಗೊಳ್ಳಿ ಫುಲ್ಲು, ನಿಮಗೆ ಆದರೆ 2 ಪೀಸ್ ತೊಗೊಳ್ಳಿ. ನೀವು ಸಪೋಸ್ ಅಲೋವೆರಾ ಇಲ್ಲ ಅಂತಾದರೆ ನೀವು ಪತಂಜಲಿದು ಅಲೋವೆರಾ ಜೆಲ್ ಸಿಗುತ್ತಲ್ಲ, ಆ ಜೆಲ್ ಕೂಡ ಹಾಕ್ಬೋದು. ಅಥವಾ ನಿಮ್ಮ ಹತ್ರ ಅಲೋವೆರಾ ಇತ್ತು ಅಂದರೆ 2 ಪೀಸ್ ಕ್ಲೀನ್ ಮಾಡಿ ತೆಗೆದು ಹಾಕ್ಬಿಡಿ ಪೂರ. ಅಲೋವೆರಾ ಇತ್ತು ಅಂದರೆ ಹಾಕಿದರೆ ಒಳ್ಳೆಯದು.
ಅಲೋ ವೆರಾ ಇರಲಿಲ್ಲ ಅಂದ ಪಕ್ಷದಲ್ಲಿ ಅದನ್ನು ನೀವು ಜೆಲ್ ಹಾಕಿ ಒಂದೆರಡು ಚಮಚ. ಈಗ ನಾನು ಅದು ಕೂಡ ಹಾಕ್ತೀನಿ ನಿಮಗೆ, ಅದು ನಿಮ್ಮ ಮುಂದ್ಗಡೆ ಅಕ್ಕಿ ಇದು ಪೀಸ್ ಇತ್ತು ಅಂದರೆ ನೀವು ಎರಡು ಪೀಸ್ ಹಾಕಿ, ಅಕಸ್ಮಾತ್ ಇಲ್ಲ ಅಂಥದ್ದಲ್ಲಿ ಇದಕ್ಕೆ ಜೆಲ್ ಕೂಡ ಹಾಕಿ. ಜೆಲ್ ಕೂಡ ನಾನು ಹಾಕ್ತಾಯಿದ್ದೀನಿ. ಈ ಕೂದಲೆಲ್ಲ ಸಿಲ್ಕಿ ಸಿಲ್ಕಿ ಆಗುತ್ತೆ ಸ್ನೇಹಿತರೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ತಲೆ ಕೂದಲು ಫ್ರೆಶ್ ಆಗಿತ್ತು ಅಂದರೆ ಅದ್ರ ಖುಷಿನೇ ಬೇರೆ ಅಲ್ವಾ, ಫ್ರೆಶ್ ಫ್ರೆಶ್ ಆಗುತ್ತೆ. ಈಗ ನೆಕ್ಸ್ಟು ಏನು ಹಾಕ್ತಿದ್ದೀನಿ ಅಂದರೆ ನೆಲ್ಲಿಕಾಯಿ ಪುಡಿ, ಆಮ್ಲ ಪೌಡ್ರ್ ಅಂತ ಸಿಗುತ್ತೆ ನಿಮಗೆ. ನಾನು ನೆಲ್ಲಿಕಾಯಿ ತಂದಿದ್ದೆ, ನಮ್ಮನೇಲೇ ಇರೋದಮ್ಮ ಇದೇ ಮರ, ಎಲ್ಲ ಶೇಖರಿಸಿಟ್ಟಿದೆ, ಅದೆಲ್ಲ ಖಾಲಿಯಾಗಿದೆ. ಹಾಗಾಗಿ ನಾನು ನೆಲ್ಲಿಕಾಯಿ ಪುಡಿ ತಂದಿದ್ದೀನಿ. ಒಂದು 20 ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಕೊಡ್ತಾರೆ ಆಮ್ಲ ಪೌಡ್ರ್ ಬಂಜಾರದು, ಅದು ಪ್ಯೂರ್ ಇರುತ್ತೆ. ಆಮೇಲೆ ಒಂದು 2 ಚಮಚ ಮೆಹಂದಿ ಪೌಡ್ರು, ಮೆಹಂದಿ ಪೌಡ್ರು ಕೂಡ ಅಷ್ಟೇ. ನಿಮ್ಮಲ್ಲಿ ಸೊಪ್ಪಿತ್ತು ಅಂದರೆ ಸೊಪ್ಪು ಕೂಡ ಹಾಕ್ಬೋದು, ಇಲ್ಲಾಂದರೆ ಪುಡಿ ಇದು ಹರ್ಬಲ್ ಪೌಡ್ರು ಒಂದು 2 ಚಮಚ ಪೌಡ್ರು, ಒಂದು ಚಮಚ ಶೀಕಾಯಿ ಪೌಡ್ರು, ಶೀಗೆಕಾಯಿ ಪೌಡ್ರು. ನಾನು ಮೀರಾ ಇತ್ತು, ನಮ್ಮನೇಲಿ ಮೀರಾ ಯೂಸ್ ಮಾಡೋದು, ಮೀರಾ 1 ಚಮಚ ಹಾಕಿದ್ದೀನಿ. ಈಗ ನಿಮ್ಮಲ್ಲಿ ಯಾವ ಬ್ರ್ಯಾಂಡ್ ಆದರೂ ಹಾಕೋಬೋದು, ಒಟ್ಟು ಇಷ್ಟು ಹಾಕಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಒಂದ್ಸರಿ ಮಿಕ್ಸ್ ಮಾಡಿ ಕ್ಲೀನಾಗಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಇನ್ನೊಂದು ಸ್ವಲ್ಪ ನೀರು ಅಗತ್ಯ ಇದೆ, ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಿ ಎಲ್ಲ ಕಲಸ್ಕೊಂಬಿಡೋಣ ಸ್ನೇಹಿತರೆ, ಪೂರ ಕ್ಲೀನಾಗಿ. ನಿಮಗೆ ಕೂದಲು ತಲೆ ಕೂಡ ತಂಪಾಗುತ್ತೆ, ಯಾಕೆ ಅಂದರೆ ಅಲೋವೆರಾ ಹಾಕಿರೋದು ಒಂದು, ಆಮೇಲೆ ಮೆಂತ್ಯ ಹಾಕಿರೋದು ತಲೆ ಕಣ್ಣಿಗೆಲ್ಲ ಒಳ್ಳೆಯದು. ನೆತ್ತಿಗೆ ಹಾಕ್ಬಿಟ್ಟು ಅಂದರೆ ನೀವು ಆ ಕಡೆ ಈ ಕಡೆ ಕೂದಲೆಲ್ಲ ಎರಡು ಭಾಗ ಮಾಡಿ ನೆತ್ತಿಗೆ ಮೇಲುಗಡೆ ಹಾಕಿದ್ವಿ ಅಂದರೆ ತಲೆ ಕೂದಲು ಇದು ನೆತ್ತಿಗೆಲ್ಲ ತಂಪಾಗುತ್ತೆ. ಒಂದು ತಲೆ ಕೂದಲಿಗೆ ಕಣ್ಣಿಗೆ ಎಲ್ಲದಕ್ಕೂ ಒಳ್ಳೆಯದಿದು, ಯಾವುದು ಇದರಲ್ಲಿ ಬೇರೆ ಸೈಡ್ ಎಫೆಕ್ಟ್ಗಳು ಇದೇ ಇಲ್ಲ, ಕೂದಲೆಲ್ಲ ಫ್ರೆಶ್ ಆಗುತ್ತೆ. ನೆತ್ತಿ ಕೂಡ ಮೆಂತ್ಯ ಹಾಕಿರೋದ್ರಿಂದ ತುಂಬ ಒಳ್ಳೆ. ಇದು ಚಾರ್ಕೋಲ್ ಪೌಡ್ರ್ ಅಂತೀರ ಅಂದರೆ ಇದ್ಲು ಪೌಡ್ರ್ ಅಂತೀವಲ್ಲ ಅದು, ಅದು 1 ಚಮಚ ಸಾಕು, 1 ಸಣ್ಣ ಚಮಚ ಆಗಿ 1 ಚಮಚ. ಇದು ಇದು 2-3 ಇದ್ಲು ಏನಾದ್ರು ದೊಡ್ಡದಿದ್ದರೆ ಒಲೆ ಇದು ತೆಗೆದುಬಿಟ್ಟು ಆರಿಸಿ ಇಟ್ಕೊಂಡು ಒಂದು ಪುಡಿ ಮಿಕ್ಸ್ ಮಾಡಿದ್ರೆ ಆಯ್ತು. ಅದೇ ಸಣ್ಣದು ಸಣ್ಣಕ್ಕೆ ಪುಡಿ ಆಗಿದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಇದು ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಇದು ಯಾವ ಪದಾರ್ಥ ಕೂಡ ಇದರಲ್ಲಿ ತೆಗಿಯುವಂಥದ್ದಲ್ಲ. ಮೆಂತ್ಯೆ, ಅಲೋವೆರಾ, ಕಲೋಂಜಿ, ಕರಿಬೇವಿನ ಸೊಪ್ಪು ಎಲ್ಲದೂ ಆರೋಗ್ಯಕ್ಕೆ ಒಳ್ಳೆಯದೇನೆ. ಯಾವುದೇ ಒಂದು ಪದಾರ್ಥದಿಂದ ನಿಮಗೆ ಇದರಲ್ಲಿ ಕೆಡಕಾಗೋ ಚಾನ್ಸಸ್ಸೇ ಇಲ್ಲ, ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಇದನ್ನು ಇಟ್ಕೊಂಡು ವಾರಕ್ಕೆ 3 ಸಾರಿ ಅಥವಾ 4 ಸಾರಿ ಅಥವಾ ಟೈಮ್ ಆಗಲಿಲ್ಲ ಅಂದರೆ 2 ಸಾರಿ ಹಾಕಿ 4 ಗಂಟೆ ಟೈಮ್ ಬಿಟ್ಟು ನೀವು ಇದನ್ನು ಹಚ್ತಾ ಬಂದ್ರಿ ಅಂದರೆ ಇದು ನೀರು ಇನ್ನೊಂದು ಸ್ವಲ್ಪ ಇದೆ ಸಂಸ್ಕಾರ ಹೇಳ್ತೀನಿ ನೋಡಿ, ಎಷ್ಟು ನೈಸ್ ಆಗಿದೆ. ಅದನ್ನು ಹೀಗೆ ಅನ್ಬೇಕಾದ್ರೇ ನೈಸಾಗಿ ಜಾರ್ಕೊಂಡು ಹೋಗೋ ಹಾಗೆ ಆಗಿದೆ. ಈಗ ಇದನ್ನು ಸ್ನೇಹಿತರೆ ಏನು ಮಾಡಬೇಕು, ಇದನ್ನು ನೋಡಿ ಹೀಗೆ ಅಂದ ತಕ್ಷಣನೇ ಕೈಲಿ ಹೀಗೆ ಅಂದ ತಕ್ಷಣನೇ ಕರ್ರಗೆ ಬರುತ್ತಲ್ಲ ಆ ಥರ ಏನು ಬರಲ್ಲ, ಅಯ್ಯೋ ಹತ್ತಿದ ತಕ್ಷಣನೇ ಕೈ ಕರ್ರಗೆ ಬಂದಿಲ್ವಲ್ಲ ಅಂತ ಚಿಂತೆ ಮಾಡಬೇಡಿ. ಈಗ ತಟ್ಟೆ ಮುಚ್ಚಿಟ್ಟು ಒಂದು ದಿವಸ ಪೂರ ಇಟ್ಟಿದ್ದೀನಿ 24 ಗಂಟೆ, ಇಟ್ಟು ನಂತರ ತೆಗೆದಿದ್ದೀನಿ. ಈಗ 24 ಗಂಟೆ ನಂತರ ಇದನ್ನು ಓಪನ್ ಮಾಡಿ ನಾನೀಗ ಬೌಲಿಗೆ ತಕ್ಕೊಳ್ತಾ ಇರೋದು. ಅದನ್ನು ಮುಗಿಸಿ ತಟ್ಟೆ ಮುಚ್ಚಿ 24 ಗಂಟೆ ನಂತರ ನೋಡಿ ಅಲ್ಲಿ ಬಣ್ಣ ಹೇಗೆ ಕರಿ ಕಪ್ಪು ಕೆಂಪಾಗಿ ಹೇಗೆ ಬಂದಿದೆ. ಇದನ್ನೆಲ್ಲ ಬೌಲಿಗೆ ತಕ್ಕೊಂಡಿದ್ದೀನಿ ಕ್ಲೀನಾಗಿ. ಈಗ ನೀವು ಬ್ರಷಿನ ಸಹಾಯದಿಂದಾರು ಹಚ್ಚಿ ಅಥವಾ ನೀವು ಕೈಯಿಂದನಾರು ಹಚ್ಚಿ, ಕೈ ಉಗುರಿಗೆಲ್ಲ ಹೋಗಿ ಉಗುರು ಕಲರ್ ಚೇಂಜ್ ಆಗುತ್ತೆ ಅನ್ನೋ ಥರ ಇದ್ದರೆ ಬ್ರಷಿನ ಸಹಾಯದಿಂದ ಹಚ್ಚಿ. ಬ್ರಷಿಂದ ಹಚ್ಚಿ ನಿಮಗೆ ಇಲ್ಲ ಅಂದರೆ ಕವರ್ ಹಾಕ್ಕೊಂಡು, ಹ್ಯಾಂಡ್ ಕವರ್ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು ಬೇಕಾದ್ರೆ ಹಚ್ಬೋದು, ಏನು ತೊಂದರೆ ಆಗೋಲ್ಲ. ಉಗುರಿಗೆಲ್ಲ ಹೋಗುತ್ತೆ ಅನ್ನೋ ಹಾಗಿದ್ರೆ ನೀವು ಬ್ರಷಿನ ಸಹಾಯದಿಂದ ಹಚ್ಬೋದು. ನೋಡಿ ಹೇಗೆ ನೈಸಾಗಿ 24 ಗಂಟೆ ಇಟ್ಟಿರೋದ್ರಿಂದ ನೋಡಿ ಹೇಗೆ ಕಲರ್ ಹೇಗಿದೆ ಕೈಯಲ್ಲಿ. ಈಗ ಅಂದ ತಕ್ಷಣವೇ ಏಕದಮ್ ಒಂದೇ ಸರಿ ಕಪ್ಪು ಏನಾಗಲ್ಲ, ನಿಮಗೆ ಕೆಮಿಕಲ್ ಹಾಕಿರ್ತಾರೆ ಅದು ಕಪ್ಪಾಗುತ್ತೆ. ಇದು ಕೆಮಿಕಲ್ ಇಲ್ಲದಿರೋದ್ರಿಂದ ಹಿಂಗೆ ಅಂದ ತಕ್ಷಣವೇ ಕಪ್ಪಾಗಲ್ಲ. ನೀವು ಕ್ರಮೇಣ ತಲೆ ಕೂದಲಿಗೆ ಹಚ್ಚಿ ಸ್ನೇಹಿತರೆ, ನೋಡಿ ಹಚ್ಚಿ ಟ್ರೈ ಮಾಡಿ. ನಾನು ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ಇಲ್ಲದಿದ್ದರೆ ನಾನು ತಲೆ ಕೂದಲಿಗೆ ನಾನೇ ಹಚ್ಚಿ ನಿಮಗೆ ತೋರಿಸ್ತಿದ್ದೆ. ತಲೆಗೆ ಎಣ್ಣೆ ಹಾಕಿರೋದು ತಲೆ ಚೆನ್ನಾಗಿ ನೀವು ಫಸ್ಟ್ ತೊಳ್ಕೊಳ್ಳಿ, ತೊಳ್ಕೊಂಡು ಆಮೇಲೆ ಗೊತ್ತಿದೆಯಲ್ಲ
ಆ ಥರ ಹಚ್ಚಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೇನೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಫೋನ್ ಮಾಡಿ, ನನಗೆ ಹಾಕಿ ಈ ಒಂದು ವಿಡಿಯೋ ಹಾಕಿ ಹಾಕಿ ಅಂತ ಫೋರ್ಸ್ ಮಾಡ್ತಿದ್ದವರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿರಬೇಕು. ಅನಿಸಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಹೇಳಿ, ಅದರಿಂದ ಏನಾದರೂ ತೊಂದರೆ ಆಗಲಿ, ಉಪಯೋಗ ಆಯಿತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸ್ನೇಹಿತರೆ, ಏನಾಗಿದೆ ಅಂತ ನೋಡಿ. ಕೈಯೆಲ್ಲ ಹೇಗಾಗಿದೆ ಅಲ್ವಾ, ಹೇಗಾಗುತ್ತೆ ಹಚ್ತಾ ಹೋಗಿ, ಹಚ್ಚಿ ನೀವು ನೋಡಿ. ನಾನು ಕೂಡ ಅದನ್ನೇ ಹಚ್ಚೋದು. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ತುಂಬ ಯೂಸ್ಫುಲ್ ಆಗಿದೆ ಅನಿಸುತ್ತೆ. ಓಕೆ ಬಾಯ್. Thank you.